ಹೌದು ಯಾಕೆ ರಾತ್ರಿ ಅಷ್ಟೊಂದು ಸಲ ಕಾಲ್ ಮಾಡಿದ್ರಿ? ಅದೇ ರಾಶಿ, ಆಟೋದಲ್ಲಿ ಹುಡುಗ ಫೋಟೋ ಬಿಟ್ಟಿದ್ನಲ್ಲ, ಅವನು ನೆನ್ನೆ ಸಿಕ್ಕಿದ್ದ, ಫೋಟೋ ಬಗ್ಗೆ ಕೇಳ್ದ. ನಾನು ಅವನಿಗೆ ನಿಮ್ಮ ಮನೆ ಅಡ್ರೆಸ್ ಕೊಟ್ಟಿದ್ದೀನಿ, ಇವತ್ತು ಬಂದರೂ ಬರ್ಬೋದು. ಅಂದ್ರೆ ಬಾಬು ಅವರು ಈ ಮನೆಗೆ ಬರ್ತಿದ್ದಾರ? ಅಲ್ಲ, ನೀವು ಹೇಳೋ ಫೋಟೋ ಯಾವುದು ಅಂತ ತಿಳ್ಕೊಬೋದಾ? ಆಫ್ಟರ್ ಆಲ್, ಒಂದು ಫೋಟೋಗೋಸ್ಕರ ನೀವು ಇಲ್ಲಿವರೆಗೂ ಬಂದಿದ್ದೀರಾ, ತಗೊಳ್ಳಿ. ಅದು ನಮ್ಮ ಅಮ್ಮಂಗೆ ಸಂಬಂಧಪಟ್ಟಿರೋ ಫೋಟೋ. ಅಮ್ಮನ ನೆನಪಿಗೆ ಅಂತಿದ್ದು ಅದೊಂದೇ. ಅಮ್ಮನ ಫೋಟೋನ? ಅಂದ್ರೆ ಆ ಫೋಟೋ ತಂದು ಅಮ್ಮಂಗೆ ಯಾಕೆ ಕೊಟ್ಟೆ? ಅತ್ತೆ ಆ ಫೋಟೋಗೋಸ್ಕರ ಎಷ್ಟು ಒದ್ದಾಡ್ತಿದ್ರು ಅಂತ ನಿಮ್ಗೆ ಗೊತ್ತಲ್ವಾ? ನಿನ್ನಿಂದ ಬಾಬು ಮತ್ತೆ ಮನೆಗೆ ಬರೋ ಹಾಗ. ಮಿಥುನ್ ಅವರೇ ಬಂದಿರೋದು ಬಾಬು ಅವರಲ್ಲ, ಬಂದಿರೋದು ಫೋಟೋ ಅಷ್ಟೇ. ಹಾಗಾದ್ರೆ ಇವನು ಏನು ಯೋಚನೆ ಮಾಡ್ತಾ ಇದ್ದೀರಾ? ಪ್ಲೀಸ್ ಆ ಫೋಟೋ ಕೊಟ್ಬಿಡಿ, ನಾವು ಹೊರಟ್ಬಿಡ್ತೀವಿ. ನಿಮ್ಮಮ್ಮನ ನೆನಪಿಗೆ ಇರೋದು ಒಂದೇ ಫೋಟೋ ಅಂತ ಹೇಳಿದ್ರಲ್ಲ, ಹಾಗಾದ್ರೆ ನಿಮ್ಮಮ್ಮ ಇವಾಗಿಲ್ವಾ? ಪ್ಲೀಸ್ ಅದನ್ನೆಲ್ಲ ಕೇಳ್ಬಿಡಿ, ಅದರ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ನೋಡಿ, ತಪ್ಪಾಗಿ ತಿಳ್ಕೊಬೇಡಿ. ನೀವು ಹೇಳದೆ ಇದ್ರೆ ವಿಷಯ ಏನು ಅಂತಾನೆ ನನಗೆ ಗೊತ್ತಾಗಲ್ಲ. ನೀವು ಯಾರು, ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅನ್ನೋ ಕ್ಲಾರಿಟಿನೂ ಇಲ್ಲ. ನಾನು ಹೇಗೆ ಹೆಲ್ಪ್ ಮಾಡಲಿ ನಿಮಗೆ? ಅಮ್ಮ ಇದ್ದಾರೆ, ಆದರೆ ನನ್ನ ಜೊತೆಗಿಲ್ಲ. ನಾನು ಅವರಿಂದ ದೂರಾಗಿ 20 ವರ್ಷ ಆಯಿತು.